ಇಡೀ ದೇಶ ಮಾತಾಡ್ಕೊಳ್ಳೋ ಅಂತ ಒಂದು ಕೆಲಸನ ಮುಂದೆ ಮಾಡಿದೆ, ನೀವೆಲ್ಲರೂ ಸೇರಿ ಮಾಡಿದೆ. 75 ವರ್ಷದಿಂದ ಸ್ವಾತಂತ್ರ್ಯ ಬಂದ ಮೇಲೆ ಯಾವ ಟವರ್ ನಲ್ಲಿ ಹಸಿರು ಬಾವುಟ ಬಿಟ್ಟರೆ ಇನ್ಯಾವ ಬಾವುಟನೂ ಹಾರಿರ್ಲಿಲ್ವೋ ಅಂತ ಕ್ಲಾಕ್ ಟವರ್ ನಲ್ಲಿ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದ ತ್ರಿವರ್ಣ ಧ್ವಜವನ್ನ ಕೋಲಾರದ ಜನತೆ ನೀವೆಲ್ಲರೂ ಕೂಡ ಹಾರಿಸಿ ಈ ದೇಶದಲ್ಲಿ ತ್ರಿವರ್ಣ ಧ್ವಜದ ಶಕ್ತಿಯನ್ನ ಭಾರತೀಯತೆಯನ್ನ ರಾಷ್ಟ್ರೀಯತೆಯನ್ನ ಜಾಗೃತತೆಯನ್ನ ನೀವು ಮತ್ತೆ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಭಾರತೀಯ ಜನತಾ ಯುವ ಮೋರ್ಚಾದ ರಾಷ್ಟ್ರೀಯ ತಂಡದ ಪರವಾಗಿ ಸಾರ್ವಜನಿಕರ ಪರವಾಗಿ ಎಲ್ಲದಕ್ಕಿಂತ ವಿಶೇಷವಾಗಿ ಇಡೀ ದೇಶದಲ್ಲಿ ಈ ರೀತಿಯ ಫ್ಲಾಗ್ಗಳು, ಈ ರೀತಿಯ ವರ್ತನೆಗಳು, ಈ ರೀತಿ ಸಿದ್ಧಾಂತಗಳಿಂದ ಈ ದೇಶಕ್ಕೆ ಹಾನಿ ಏನು ಅಂತ ಗೊತ್ತಿದ್ದು, ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಆ ತತ್ವ ಸಿದ್ಧಾಂತದ ಮೇಲೆ ನಂಬಿಕೆ ಇರುವಂತ ಪ್ರತಿಯೊಬ್ಬ ಅವನ್ ತಮಿಳ್ನಾಡಿನ ಕುಂಭಕೋಣಂನಿಂದ ಹಿಡಿದು ಅಸ್ಸಾಂನ ಕಾಮಾಖ್ಯದವರೆಗೆ ಪ್ರತಿಯೊಬ್ಬರು ಕೂಡ ಕೋಲಾರದ ಜನ ಮಾಡಿರುವಂತ ಕೆಲಸದ ಹೆಮ್ಮೆ ಪಟ್ಟಿದ್ದಾರೆ. ನಾನು ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಸ್ನೇಹಿತರೆ, ಇದು ಬಹಳ ದೊಡ್ಡ ಭಾಷಣ ಮಾಡುವ ಕಾರ್ಯಕ್ರಮ ಅಲ್ಲ. ಇವತ್ತು ನಾವೆಲ್ಲರೂ ಸೈಕಲ್ ಅಲ್ಲಿ ಬಂದಿದ್ದೀವಿ. 75 ಕಿಲೋಮೀಟರ್ ಜನ ಬೆಂಗಳೂರಿನಿಂದ ಸೈಕಲ್ ಮಾಡಿ ಬಂದಿದ್ದಾರೆ. ತುಂಬಾ ಖುಷಿ, ಉತ್ಸಾಹ, ತಿರಂಗ, ಈ ನಮ್ಮ ಧ್ವಜದ ಬಗ್ಗೆ ಗೌರವ ಇಟ್ಕೊಂಡು ಬಂದಿದ್ದಾರೆ. ಬಹಳ ಸಂತೋಷ ಅಂದ್ರೆ ಕೋಲಾರಕ್ಕೆ ಫ್ಲೈಓವರ್ ಇಂದ ಹೈವೇಯಿಂದ ಲೆಫ್ಟ್ ಟರ್ನ್ ತಗೋಬೇಕಾದ್ರೆ ಏನ್ ಅದ್ಭುತವಾಗಿತ್ತು ಅದು ನೋಡಕ್ಕೆ ದೃಶ್ಯ. ಒಂದು 700-800 ಸೈಕಲ್ ಗಳಲ್ಲಿ ಜನ, ಅದ್ರ ಹಿಂದೆ ಬೈಕು, ಅದ್ರಲ್ಲೆಲ್ಲ ಪ್ರತಿಯೊಬ್ಬರು ಕೈಯಲ್ಲೂನು ಭಾರತದ ಧ್ವಜ. ಒಂದು 2 ಕಿಲೋಮೀಟರ್ ಅಷ್ಟು ದೂರ ಕಾಣುವಂತ ಒಂದು ದೊಡ್ಡ ಸೈಕಲ್ ಯಾತ್ರೆಯನ್ನ, ಇವತ್ತು ತಿರಂಗ ಯಾತ್ರೆಯನ್ನ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಈ ದೇಶ ಇವತ್ತು ಬದಲಾಗ್ತಾ ಇದೆ. ಈ ದೇಶದಲ್ಲಿ ಇವತ್ತು ಅತ್ಯಂತ ಕಡು ಬಡವನು ಕೂಡ ನಾಳೆ ನನಗೆ ಜೀವನದಲ್ಲಿ ಸುಖ, ಶಾಂತಿ, ಸಂತೋಷ ಮತ್ತೆ ಬಡತನದಿಂದ ಹೊರಗಡೆ ಬಂದು ನಾನು ಕೂಡ ಜೀವನದಲ್ಲಿ ಮೇಲ್ ಬರಬಹುದು ಅನ್ನುವಂತಹ ಒಂದು ಪ್ರಾಮಾಣಿಕ ವ್ಯವಸ್ಥೆಯನ್ನು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ದೇಶದಲ್ಲಿ ಕಲ್ಪಿಸಿದ್ದಾರೆ. ಪಾಕಿಸ್ತಾನ ಇರಬಹುದು, ಚೈನಾ ದೇಶ ಇರಬಹುದು, ಭಾರತದ ತಂಟೆಗೆ ಹೋಗೋದಕ್ಕಿಂತ ಮುಂಚೆ 10 ಬಾರಿ ಯೋಚನೆ ಮಾಡಬೇಕಾದ ಮಟ್ಟಕ್ಕೆ ದೇಶದ ತಾಕತ್ತನ್ನ ಶಕ್ತಿಯನ್ನ ಪ್ರಧಾನಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆನೆ ಹಿಂಜರಿಕೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ 500 ವರ್ಷದಿಂದ ಆಗತ್ತೋ ಆಗಲ್ವೋ ಅಂತ ಕನಸೇ ಬಿಟ್ಬಿಟ್ಟು ಅದನ್ನ ಆಸನೆ ಬಿಟ್ಟಂತ ರಾಮ ಮಂದಿರದ ನಿರ್ಮಾಣದ ಕೆಲಸವನ್ನು ಕೂಡ 500 ವರ್ಷಗಳ ನಂತರ ಭಾರತದಲ್ಲಿ ಭವ್ಯ ರಾಮ ಮಂದಿರದ ನಿರ್ಮಾಣದ ಕೆಲಸ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಕಾಶಿ ವಿಶ್ವನಾಥ್ ಕಾರಿಡಾರ್ ಇವತ್ತು ಕಂಪ್ಲೀಟ್ ಆಗಿದೆ. ದೀಸ್ ಆರ್ ದಿ ಫಂಡಮೆಂಟಲ್ ಚೇಂಜಸ್ ದ ಕಂಟ್ರಿ ಇಸ್ ವಿಟ್ನೆಸಿಂಗ್. ನಾನು ಮುನಿಸೋಮಣ್ಣಗೆ ಮನವಿ ಮಾಡ್ತೀನಿ, ಕೋಲಾರದಿಂದ ನಮ್ಮ ಯುವ ಮೋರ್ಚಾದ ಕಾರ್ಯಕರ್ತರು, ಅದರಲ್ಲೂ ವಿಶೇಷವಾಗಿ ಯಾರು ಮಂಡಲ ಮಟ್ಟದ ಜಿಲ್ಲಾ ಮಟ್ಟದ ಕಾರ್ಯಕರ್ತರಿರ್ತಾರೆ, ಯಾಕೆ ಅಂತಂದ್ರೆ ಹೆಚ್ಚಾಗಿ ದೇಶದಲ್ಲಿ ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.